ಸಂಸಾರ ಮಾಡ್ಯಾರ. ನೀವು ಸಂಸಾರ ವಾಜ್ಯಾಗ್ಯದಂತ ಬಿಟ್ಕೊಟ್ಟು ಓಡೋದ್ರು ಸಂಸಾರ ಮಾಡ್ಯಾರ. ನೀವು ಸತ್ರನೂ ಸಂಸಾರ ಮಾಡ್ಯಾರ. ಹೆಣ್ಮಕ್ಳು ಸಂಸಾರ ಕಟ್ಟಾರ. ಹೆಣ್ಮಕ್ಳು ನೀವು ಕೆಟ್ಟವರಿದ್ದೀರಂತ ಹೇಳಲ್ಲ. ನಿಮ್ ಬಗ್ಗೆ ನಮ್ಗೆ ಅಗೌರವ ಇಲ್ಲ. ನಿಮಗಾಗಿ ನಾವು ಬಡದಾಡೋದು. ನಮ್ಮ ಹೆಣ್ಮಗಳು ಇವತ್ತು ಸಂಸಾರ ಸಂಸ್ಥಾಳ ಅಂದ್ರೆ ಗಂಡಗ, ಮಗನಿಗೆ, ಅಳೆಯಾಗ, ತಮ್ಮಗ, ಅಣ್ಣಗ. ಅಣ್ಣದೇನ್ ಕೊಟ್ರೋ ಬಿಟ್ರು. ಅಣ್ಣ ತಮ್ಮರೇ ಇರಬೇಕ ಸಭಾದಾಗ, ಉಡಿಯ ಕಟ್ಟುವರಿ ಇರಬೇಕ, ಬೆನ್ನ ಕಟ್ಟುವರಿ ಇರಬೇಕ ಸಭಾದಾಗ ಅಂತ ಆಡಾಡ್ದೆ. ಅವ ಅಣ್ಣ ತಮ್ಮದೇ ಏನ್ರ ಹೆಚ್ಚಕ ಬಹಳ ಎರಡ್ ಮೂರು ದಿನ ಆಗಿತ್ತು, ಅದು ಯಾಕೆ ಹೋಗಲಾಗಿದೆ ಅಂತ ಕೇಳ್ತಾರ. ಗಂಡನ ಮನಿ, ತವರ ಮನಿ, ಎರಡನ್ನ ತೂಗಿಸಿಕೊಂಡು ನಮ್ ಜನತೆ ಹೋಗ್ಯಾರ. ಇಷ್ಟಿರ್ಲಿಕ್ಕಾಗಿನೂ ಕೂಡ, ಇಷ್ಟೆಲ್ಲ ಕಷ್ಟಪಟ್ಟು ಸಂಸಾರ ಮಾಡ್ಲಿಕ್ಕಾಗಿನೂ ಕೂಡ ನೋಡ್ರಿ, ಹೆಣ್ಮಕ್ಳು ಬದುಕಿಗಾಗಿ ಎಷ್ಟು ಬಡದಾಡ್ತಾರೆ ಈ ದೇಶದ ಮಹಿಳೆಯರು ಅಂತ ಕೇಳಿದ್ರೆ, ನೀವು ಕೋಆಪರೇಟಿವ್ ಸೊಸೈಟಿ ಕಟ್ಟಿ ರೊಕ್ಕ ಉಳಿಸ್ಬೇಕಂದ್ರಿ, ಬಹಳ ದೊಡ್ಡ ಕೆಲಸ, ಒಳ್ಳೆ ಕೆಲಸ ಮಾಡೀರಿ. ಕೋಆಪರೇಟಿವ್ ಮೂವ್ಮೆಂಟ್ ಎಲ್ಲಿಂದ ಕಲ್ತೀರಿ ನೀವು? ಹೆಣ್ಮಕ್ಳಿಂದ ಕಲ್ತೀರಿ ಕೋಆಪರೇಟಿವ್ ಮೂವ್ಮೆಂಟ್. ನೀವು ನಮ್ಗೆ ಉಟ್ಕೊಳಕ್ಕೆ ಎರಡೇ ಸೀರಿ ತಂದು ಕೊಡ್ತೀರಿ. ಎರಡು ಸೀರಿ ಇಷ್ಟು ನೀಟಾಗಿ ಉಟ್ಕೋತಾರ ನಮ್ಮ ಹೆಣ್ಮಕ್ಳು, ಎಲ್ಲಿ ಹೈರಾಡಲ್ಲದಂಗ ಚಂದ ಉಟ್ಕೋತಾರ. ಉಟ್ಕೊಂಡು ಸೌದು ಕುಂಡಿ ಪದ್ರ ಜರ ಸೌದಿತ್ತು ಅಂದ್ರೆ ಆಕೆಯನ್ನು ದಟ್ಟ ಅಂತ ನಿಮ್ಮಂಗ ಒಕಾಟಿ ಮುಂದಕ್ಕೆ ಬರಂಗಿಲ್ರಿ. ಅದನ್ನ ನಡಬರ್ಕಿಂತ ಹರ ತೆಗೆದು ದಿಂಡ್ ಹಾಕ್ತಾರ. ದಿಂಡ್ ಹಾಕಿ ಮತ್ತೊಂದು ತಿಂಗಳು ಉಟ್ಕೋತಾರ. ಅದು ಮತ್ತೊಂದು ಜೀರ್ಣ ಆಯ್ತಂದ್ರೆ ತೆಗಿತಾಳ. ತೆಗೆದು ಕೌದಿ ಲ್ಯಾವಿ ಮಾಡ್ತಾರಲ್ಲ, ಒಕಾಟಂಗಿಲ್ಲ, ಕೌದಿ ಲ್ಯಾವಿ ಮಾಡ್ತಾಳ. ಕೌದಿಯಾಗ ಎಂಟು ಹತ್ತು ವರ್ಷ ನಿಮ್ ಬಾಳೆ ಮಾಡ್ತೀರಿ ನೀವು. ಅದೇ ಕೌದಿಯಾಗ ಕೌದಿ ಜೀರ್ಣ ಆಗ್ಯದಂದ್ರು ಒಕಟಲ್ರಿ. ಕೆಣಮಗಳು ಸಣ್ಣ ಕತ್ತರಿಸಿ ತುಕುಡಿ ತುಕುಡಿ ಮಾಡಿ ಕೂಸಿ ಎಲ್ಲರ್ಬಿ ಮಾಡ್ತಾರ. ಕೂಸು ಒಂದ್ ಎರಡ್ ಮೂರು ಅದ್ರ ಬೆಳೆದು ಅಂದ್ರೆ ಮತ್ತದು ಚಿಂದಿ ಚಪಾಟಿ ಇತ್ತಂದ್ರೆ ಅವಾಗನೂ ಒಕಟಾಗಿಲ್ಲ. ನನ್ನ ಹೆಣ್ಮಗಳು ಓಸು ಚಿಂದಿ ತಗೊಂಡು ಸುಟ್ಟಿ ಬೂದಿ ಮಾಡಿ ಮರಕ್ಕೆ ಒರೆಸ್ತಾರೆ. ಇಷ್ಟು ಉಳಿತಾಯ ಖಾತೆ ಯೋಜನೆ ಈ ದೇಶದ ಯಾವ ಯೋಜನಾ ಅಧಿಕಾರಿ ಮಾಡ್ಯಾರ ಹೇಳಿ? ಬದುಕಿಗಾಗಿ ಯಾರು ಕಲಿಸ್ರಿ ಈ ಚಾಕ ಚಕ್ಕತೆ ಅವರಿಗೆ? ಈ ಟೆಕ್ನಾಲಜಿ ಯಾರು ಕಲಿಸ್ರಿ ಅವ್ರಿಗೆ? ಯಾರು ಕಲಿಸಿಲ್ಲ? ಬದುಕಿಗಾಗಿರುವ ಅವರ ಬದ್ಧತೆ, ಬದುಕಿಗಾಗಿರುವ ಅವರ ಪ್ರೀತಿ, ಬದುಕಿಗಾಗಿರುವ ಅವರ ಶ್ರದ್ಧೆ ಈ ಚಾಕ ಚಕ್ಕತೆಯನ್ನು ಅವ್ರಿಗೆ ಕಲಿಸ್ಕೊಟ್ಟು. ಸೊ ಈ ಚಾಕ ಚಕ್ಕತೆಯನ್ನು ಕಲಿಸುವುದಕ್ಕಾಗಿ ಸ್ನೇಹಿತರೆ ಇವತ್ತು ನಮ್ಮ ಜನಸಮುದಾಯಗಳು ಎಚ್ಚೆತ್ತುಕೊಳ್ಬೇಕಾಗಿದೆ. ಹೇಗೆ ಎಚ್ಚೆತ್ತುಕೊಳ್ಬೇಕಾಗಿದೆ ನಮ್ಮ ಜನಸಮುದಾಯಗಳು? ದೇವಸ್ಥಾನಗಳನ್ನು ಕಟ್ಟುವಲ್ಲಿ ನಮ್ಮ ಶ್ರಮ ಹಾಕಬೇಕಾಗಿಲ್ಲ. ಒಂದು ತುತ್ತು ಆಹಾರವನ್ನು ಇಕ್ಕಿರೆ ಯಾರು ನಮ್ಮ ನಮ್ಮ ಸಮುದಾಯಗಳಲ್ಲಿ ಮೇನ್ ಸ್ಟ್ರೀಮಿಗೆ ಬರ್ಲಿಕ್ಕೆ ಸಾಧ್ಯ ಆಗಿಲ್ಲವೋ, ಯಾರು ಇನ್ನೂ ಬಡತನ ರೇಖೆಗಿಂತ ಕೆಳಗುಳಿದಿದ್ದಾರೋ, ಯಾರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಕಡೆಗೆ ತಳ್ಳಲ್ಪಟ್ಟಿದ್ದಾರೋ, ಆ ಜನತೆಯನ್ನ, ಆ ಮಕ್ಕಳನ್ನ, ಆ ಮಹಿಳೆಯರನ್ನ ಗುರುತಿಸಿ ಅವರನ್ನ ಮೇಲೆತ್ತಲಿಕ್ಕೆ ಸಾಧ್ಯ ಆಗ್ಬೇಕು. ಅವಾಗ ಇಂತಹ ಸಂಘಟನೆಗಳಿಗೆ ಒಂದು ಅರ್ಥ ಇರುತ್ತದೆ. ನೀವು ಇಲ್ಲಿ ಕಲಿತ ವಿದ್ಯಾರ್ಥಿಗಳಿಗೆ ಒಂದು ಹಾರ ಹಾಕಿ ಕೈಯಾಗೊಂದು ಮೊಮೆಂಟ್ ಕೊಟ್ರಿ, ಅಲ್ಲಿಗೆ ಮುಗಿಲಿಲ್ಲ. ಈ ಮಕ್ಕಳ ಸರ್ವೆ ಆಗ್ಬೇಕು. ಎಷ್ಟು ಜನ ಮಕ್ಕಳು ಆರ್ಥಿಕವಾಗಿ ದುರ್ಬಲರಿದ್ದಾರೆ? ಅವ್ರಿಗೆ ಮುಂದೆ ಕಲೀಲಿಕ್ಕೆ ಏನಾದ್ರೂ ಸಾಧ್ಯ ಇದೆಯಾ? ಕಲಿಯುವಂತ ತಾಕತ್ತಿಲ್ಲದೆ ಹೋದ್ರೆ ಕಲಿಸಲಿಕ್ಕೆ ಬೇಕಾಗಿರ್ತಕ್ಕಂತ ಒಂದು ವ್ಯವಸ್ಥೆಯನ್ನ ನಮ್ಮ ಸಂಘಟನೆಗಳು ಮಾಡಬೇಕು. ಒಂದ್ ಸರ್ತಿ ಯಾರ ಹಾಕಿ, ಒಂದ್ ಸರ್ತಿ ನಮ್ಗೆಲ್ಲ ತಂದು ಅಂತ ಪರಿ ಶಾಲ್ ಹಚ್ಚಿ ಯಾವ ಖರ್ಚು ಮಾಡಂಗ ಅಂದ್ರಪ್ಪ ನಿಮ್ಗೆ ಅಷ್ಟೆಲ್ಲ? ನಮ್ಗೆ ಹಾಕಿದ್ರಿ, ಶಾಮ್ಗಳಿಗೆ ಹಚ್ಚಿದ್ರಿ, ಅವ್ ಏಸ್ ಶಾಲ ಏನ್ ಸುದ್ದಿ? ನಿಮ್ ಹೆಸರ ಮ್ಯಾಗ ಬಟ್ಟಿ ದುಕಾನ್ದವ್ರು ಸಹಕಾರ ಅಲ್ಲಕತ್ತ, ಭಾಂಡ್ಯ ದುಕಾನ್ದವ್ರು ಸಹಕಾರ ಅಲ್ಲಕತ್ತ, ನಾವು ಬಡೀರ್ ಹಾಕೋತಿ ಹೊಂಟಿವಿ. ಈ ರೀತಿ ಅರ್ಥಹೀನವಾದ ಕೆಲಸಗಳಲ್ಲಿ ವೇಸ್ಟ್ ಮಾಡೋದನ್ನ ಇನ್ನಾದ್ರೂ ಎಚ್ಚೆತ್ಕೊಳ್ಳಿ. ಇಲ್ರಿ, ಅದು ಹಿಂಕಿ ನಡೆದು ಮಾಡ್ಕೋತ ಬಂದವ್ರಿ, ಬಿಡ್ಲಿಕ್ಕೆ ಬರಲ್ರಿ. ಅದಕ್ಕೆ ಶಾಲ್ ಹಚ್ಚಿತೀವ್ರಿ. ಹಚ್ಚದ್ ಹಚ್ತೀರ ಏನು? ಹಚ್ಕೊಳಕ್ ಬರೋದು ಹಚ್ತೀರ ಏನು? ಕೆಲಸದ ಅಲ್ಲ ವ್ಯವಸ್ಥೆ. ಅದೇನು ಒರ್ಸ್ಕೊಳಕ್ ಕುಡಿಯೋದು ಕುಡ್ತೀರ? ಒಂದ್ ಟವೆಲ್ ಕುಡಿಸ್ ಮೈ ಒರ್ಸ್ಕೊಳಕ್ ಅಂತ ಬರ್ತೀವಿ. ಯಾಕೆ ಕುಡ್ಲಿಕ್ಕೀರ? ಕೆಲಸ ಇರಲ್ಲ ಅಂತ. ಏನು ಕೊಡಬೇಡ ನಮಗ, ಏನ್ ಕೊಡ್ಬೇಕಾಗಿಲ್ಲ. ನಾವ್ ಇಲ್ಲಿ ಕುಂತವ್ರೆಲ್ಲ ಚೆನ್ನಾಗಿ ಉಂಡು ತಿಂದು ಶಿಸ್ತು ಇದ್ದವ್ರು ಇದ್ದೀವಿ. ಏನ್ ಕೊಡ್ಬೇಕು? ಏನ್ ಕೊಡ್ಬೇಕಾಗಿ? ಏ, ನೀವೆಲ್ಲ ನಮಗ್ ಮಾತಾಡ್ಲಿಕ್ಕೀರ? ನಾನೊಬ್ಬ ಟೀಚರ್ ಇದ್ದೀನಮ್ಮ, ನಾನು ಒಂದು ಲಕ್ಷ ರೂಪಾಯಿ ಪಗಾರ ಅದ. ಎಲ್ಲಿಂದ ಬತ್ತು ಪಗಾರ? ಮೋದಿ ಮನೆಯಲ್ಲಿಂದ ಅಲ್ಲ ನನಗೆ ಬಂದಿದ್ದು, ಕುಮಾರಸ್ವಾಮಿ ಅಪ್ಪನ ಮನೆಯಲ್ಲಿಂದ ಅಲ್ಲ ನನಗೆ ಬಂದಿದ್ದು ಪಗಾರ. ಈ ದೇಶದ ಜನ, ನೀವು ಕೊಟ್ಟಿರ್ತಕ್ಕಂಥ ಟ್ಯಾಕ್ಸ್, ನೀವು ಕೊಟ್ಟಿರ್ತಕ್ಕಂಥ ಹಣ,
ನಿಮ್ಮ ದುಡಿಮೆ ಹಣ, ನಿಮ್ಮ ಬೆವರಿನ ಹಣ, ನಿಮ್ಮ ಶ್ರಮದ ಹಣ ಟ್ಯಾಕ್ಸ್ ಆಗಿಲ್ಲ, ಸರ್ಕಾರದಲ್ಲಿ ಜಮಾ ಆಗಿದ, ಆ ಟ್ಯಾಕ್ಸ್ ನಿಂದ ಬಜೆಟ್ ಆಗದ, ಆ ಬಜೆಟ್ ನಿಂದ ನನ್ನ ಪಗಾರ ಬಂದದ, ನಾನು ನಿಮಗೆ ಬದ್ಧ ಆಗಿರ್ತೀನಿ ಅವರಿಗಲ್ಲ. ಸರ್, ನೀವು ಕೊಟ್ಟಿರ್ತಕ್ಕಂಥ ಅನ್ನ ಒಂದು ನಿಮಗಾಗಿ ತಿಳಿದಿರುವ ನಾಲ್ಕು ಮಾತು ಹೇಳ್ತೀನಿ ಅಷ್ಟೇ. ಸೊ ಅಂಬಿಗರ ಚೆಂಡಯ್ಯ ಅದನ್ನು ಬಹಳ ಸ್ಪಷ್ಟ ಹೇಳಿದ್ದಾನೆ. ಒಂದು ತುತ್ತು ಆಹಾರವನ್ನಿಕ್ಕಿರೆ, ದೇಹಾರಕ್ಕೆ ಆಹಾರವೇ ನಿಚ್ಚಣಿಕೆ. ನಿಮ್ಮೆಲ್ಲ ಸಾಧನೆಗಳಿಗೆ ನಿಚ್ಚಣಿಕೆ ಯಾವುದು ಅಂದ್ರೆ ಆಹಾರ. ನಿಚ್ಚಣಿಕೆ ಚಿಡಿ. ನೀವು ಸಂತ, ಯೋಗಿ, ಮಾಂತ, ಲೀಡರ್, ಪೀಡರ್ ಏನೇ ಆಗ್ಲಿಕ್ಕೂ ಏನ್ ಬೇಕು? ಆಹಾರ. ಹಸಿದ ಹೊಟ್ಟೆಗೆ ಅನ್ನ. ಅನ್ನ ಅನ್ನೋದೇನು? ಅನ್ನ ಅನ್ನೋದು ಶಕ್ತಿ. ಅನ್ನ ಅನ್ನೋದು ಸ್ವಾಭಿಮಾನ. ಅನ್ನ ಅನ್ನೋದು ಸ್ವಾಭಿಮಾನ. ಒಬ್ಬ ಬಡ ಮನುಷ್ಯ ಇಲ್ಲಿ ಬಂದು ನನ್ನ ಎದುರ ನನ್ನಂಗ ಜೋರಾಗಿ ಚೀರಿ ಮಾತಾಡ್ಲಿಕ್ಕೆ ಸಾಧ್ಯ ಆಗುದಲ್ಲ, ಅವನಿಗೊಂದು ಭಯ ಇರ್ತದೆ. ನಾನು ಇಷ್ಟು ಜೋರಾಗಿ ಚೀರಿ ಇಷ್ಟು ಇದ್ರಲ್ಲಿಂದ ಮಾತಾಡ್ಲಿಕ್ಕೆ ಕಾರಣ ಏನಂದ್ರೆ, ಒಂದು ಆರ್ಥಿಕವಾಗಿ ನಾ ಸಬಲಿದ್ದೀನಿ. ನಿಮ್ ಯಾರನ್ನ ನೀವು ನನ್ಗೆ ಹೋಲಿಕ ಪೆಟ್ರೋಲಕ್ಕೆ ರೊಕ್ಕ ಕೊಡ್ಲಿಲ್ಲ ಅಂದ್ರು ನನ್ನ ರೊಕ್ಕ ನಾ ಹಾಕಿ ಹೋಗಿ ನನ್ನ ಊರಿಗೆ ಮುಟ್ಟಪ್ಲೇ ಇದ್ದೀನಿ, ಮುಟ್ಟಪ್ಲೇ ಇದ್ದೀನಿ ನಾನು ಸಬಲ.